ಓಂ ಶಾಂತಿ. ಮುರುಳಿ ದಿನಾಂಕ 23/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಮನುಷ್ಯಾತ್ಮರನ್ನು ಜಾಗೃತ ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ. ಮನುಷ್ಯಾತ್ಮರಿಗೆ ಮಾರ್ಗವನ್ನು ತೋರಿಸುವುದು ನಿಮ್ಮ ಕರ್ತವ್ಯ ಆಗಿದೆ. ಎಷ್ಟು ನೀವು ಆತ್ಮ ಅಭಿಮಾನಿಯಾಗಿ ತಂದೆಯ ಪರಿಚಯವನ್ನು ನೀಡುತ್ತೀರಾ, ಅಷ್ಟು ಅನೇಕ ಆತ್ಮರ ಕಲ್ಯಾಣ ಆಗುತ್ತದೆ. ಪ್ರಶ್ನೆ, ಬಡ ಮಕ್ಕಳು ತಮ್ಮ ಯಾವ ವಿಶೇಷತೆಯ ಆಧಾರದಿಂದ ಶ್ರೀಮಂತರಿಗಿಂತ ಮುಂದೆ ಹೋಗಿ ಬಿಡುತ್ತಾರೆ? ಉತ್ತರ, ಬಡವರು ಬಹಳಷ್ಟು ಶ್ರದ್ಧೆಯಿಂದ ದಾನ ಪುಣ್ಯವನ್ನು ಮಾಡುತ್ತಾರೆ. ದಾನ ಪುಣ್ಯವನ್ನು ಮಾಡುವ ಮಾತಿನಲ್ಲಿ ಬಡವರಿಗೆ ಬಹಳಷ್ಟು ಶ್ರದ್ಧೆ ಇರುತ್ತದೆ. ಭಕ್ತಿಯನ್ನು ಕೂಡ ಬಡವರು ಬಹಳಷ್ಟು ಆಸಕ್ತಿಯಿಂದ ಮಾಡುತ್ತಾರೆ. ಬಡವರಿಗೆ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ಶ್ರೀಮಂತರಿಗೆ ತಮ್ಮದೇ ಆದ ಧನದ ನಶೆ ಇರುತ್ತದೆ. ಶ್ರೀಮಂತರು ಬಹಳಷ್ಟು ಪಾಪಕರ್ಮವನ್ನು ಮಾಡುತ್ತಾರೆ. ಆದ್ದರಿಂದ ಬಡ ಮಕ್ಕಳು ಶ್ರೀಮಂತರಿಗಿಂತ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಿ ಬಿಡುತ್ತಾರೆ. ಗೀತೆ, ಓಂ ನಮ ಶಿವಾಯ. ಓಂ ಶಾಂತಿ. ನೀವು ಮಾತ್ಪಿತ ಆಗಿದ್ದೀರಾ, ನಾವು ನಿಮಗೆ ಬಾಲಕರಾಗಿದ್ದೇವೆ ಅನ್ನುವುದು ಅವಶ್ಯವಾಗಿ ಪರಂಪಿತ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ನಾವು ಪರಂಪಿತ ಪರಮಾತ್ಮ ತಂದೆಗೆ ಈ ರೀತಿ ಮಹಿಮೆಯನ್ನು ಮಾಡುತ್ತೇವೆ. ಮಹಿಮೆ ಬಹಳಷ್ಟು ಸ್ಪಷ್ಟವಾಗಿದೆ, ಏಕೆಂದರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಲೌಕಿಕ ತಂದೆ ತಾಯಿ ಕೂಡ ಮಕ್ಕಳ ರಚಯಿತ ಆಗಿರುತ್ತಾರೆ. ಪಾರಲೌಕಿಕ ತಂದೆಗೂ ಕೂಡ ರಚಯಿತ ಎಂದು ಕರೆಯಲಾಗುತ್ತದೆ. ಬಂಧು ಸಹಾಯಕ ಈ ರೀತಿ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತೇವೆ. ಲೌಕಿಕ ತಂದೆಗೆ ಅಷ್ಟೊಂದು ಮಹಿಮೆಯನ್ನು ಮಾಡುವುದಿಲ್ಲ. ಪರಂಪಿತ ಪರಮಾತ್ಮ ತಂದೆಯ ಮಹಿಮೆ ಸಂಪೂರ್ಣ ಬೇರೆ ಆಗಿದೆ. ಮಕ್ಕಳು ಮಹಿಮೆಯನ್ನು ಮಾಡುತ್ತೀರಾ. ಜ್ಞಾನದ ಸಾಗರ, ನಾಲೆಜ್ ಫುಲ್ ಎಂದು ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಜ್ಞಾನ ಅಂದರೆ ಶರೀರ ನಿರ್ವಹಣೆಗೋಸ್ಕರ ಓದುವ ಶಿಕ್ಷಣ ಅಲ್ಲ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ನಾಲೆಜ್ ಫುಲ್ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಅವರ ಬಳಿ ಜ್ಞಾನ ಇದೆ. ಆದರೆ ಪರಮಾತ್ಮ ತಂದೆಯ ಬಳಿ ಯಾವ ಜ್ಞಾನ ಇದೆ? ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆ. ಅವರೇ ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಕೃಷ್ಣನಿಗೆ ಎಂದೂ ಕೂಡ ಪತಿತ ಪಾವನ ಅಥವಾ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಕೃಷ್ಣನ ಮಹಿಮೆ ಸಂಪೂರ್ಣ ಭಿನ್ನ ಆಗಿದೆ. ಇಬ್ಬರೂ ಭಾರತದ ನಿವಾಸಿಗಳೇ ಆಗಿದ್ದಾರೆ. ಶಿವತಂದೆಯ ಮಹಿಮೆಯನ್ನು ಕೂಡ ಭಾರತದಲ್ಲೇ ಮಾಡಲಾಗುತ್ತದೆ. ಶಿವ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಕೃಷ್ಣ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಗೀತಾ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಮೂರು ಜಯಂತಿಗಳು ಕೂಡ ಮುಖ್ಯ ಆಗಿದೆ. ಈಗ ಪ್ರಶ್ನೆ ಹುಟ್ಟುತ್ತದೆ, ಮೊದಲು ಯಾರ ಜಯಂತಿಯನ್ನು ಆಚರಣೆ ಮಾಡಿರಬಹುದು? ಮೊದಲು ಯಾರ ಜಯಂತಿ ಬರುತ್ತದೆ? ಶಿವನ ಜಯಂತಿ ಮೊದಲು ಬರುತ್ತದೆಯೋ ಅಥವಾ ಕೃಷ್ಣನ ಜಯಂತಿ ಮೊದಲು ಬರುತ್ತದೆಯೋ? ಮನುಷ್ಯರು ಶಿವತಂದೆಯನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ. ಕೃಷ್ಣನ ಜಯಂತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ, ಪ್ರೀತಿಯಿಂದ ಆಚರಣೆ ಮಾಡುತ್ತಾರೆ. ಶಿವನ ಜಯಂತಿಯ ಬಗ್ಗೆ ಯಾರಿಗೂ ಅಷ್ಟೊಂದು ಗೊತ್ತೇ ಇಲ್ಲ. ಶಿವನ ಜಯಂತಿಯ ಬಗ್ಗೆ ಗಾಯನ ಕೂಡ ಇಲ್ಲ. ಶಿವತಂದೆ ಬಂದು ಏನನ್ನು ಮಾಡಿದರು? ಶಿವತಂದೆಯ ಜೀವನ ಚರಿತ್ರೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಬಗ್ಗೆ ಬಹಳಷ್ಟು ಮಾತನ್ನು ಬರೆದಿದ್ದಾರೆ. ಗೋಪಿಕೆಯರನ್ನು ಕೃಷ್ಣ ಓಡಿಸಿಕೊಂಡು ಹೋದ, ಕಳ್ಳತನ ಮಾಡಿದ, ಇದನ್ನು ಮಾಡಿದ, ಅದನ್ನು ಮಾಡಿದ ಎಂದು ಹೇಳುತ್ತಾರೆ. ಕೃಷ್ಣನ ಚರಿತ್ರೆಯ ಬಗ್ಗೆ ವಿಶೇಷವಾಗಿ ಒಂದು ಪತ್ರಿಕೆ ಕೂಡ ಪ್ರಿಂಟ್ ಆಗುತ್ತದೆ. ಶಿವನ ಚರಿತ್ರೆಯ ಮಾತೇ ಇಲ್ಲ. ಕೃಷ್ಣನ ಜಯಂತಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಯಾವಾಗ ಕೃಷ್ಣನ ಜನ್ಮ ಆಯಿತು? ಗೀತಾ ಜಯಂತಿ ಯಾವಾಗ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾವಾಗ ಕೃಷ್ಣ ದೊಡ್ಡವರಾಗುತ್ತಾರೋ ಆಗ ಜ್ಞಾನವನ್ನು ತಿಳಿಸಲು ಸಾಧ್ಯ. ಕೃಷ್ಣನ ಬಾಲ್ಯದ ಬಗ್ಗೆ ತೋರಿಸುತ್ತಾರೆ. ಬುಟ್ಟಿಯಲ್ಲಿ ಸಣ್ಣ ಮಗುವಾದ ಕೃಷ್ಣನನ್ನು ಮಲಗಿಸಿಕೊಂಡು ಸಮುದ್ರವನ್ನು ಪಾರು ಮಾಡಿ ಕರೆದುಕೊಂಡು ಹೋದರು ಎಂದು ತೋರಿಸುತ್ತಾರೆ. ಕೃಷ್ಣ ದೊಡ್ಡವರಾದ ನಂತರ ರಥದ ಮೇಲೆ ನಿಂತಿದ್ದಾರೆ. ಸ್ವದರ್ಶನ ಚಕ್ರವನ್ನು ಉಪಯೋಗ ಮಾಡಿ ಅನೇಕ ಅಸುರರನ್ನು ಸಂಹಾರ ಮಾಡುತ್ತಿದ್ದಾರೆ. ಕೃಷ್ಣ ಸ್ವದರ್ಶನ ಚಕ್ರವನ್ನು ನಡೆಸುತ್ತಿದ್ದಾರೆ ಎಂದು ತೋರಿಸುತ್ತಾರೆ. ಆಗ ಕೃಷ್ಣನಿಗೆ 16-17 ವರ್ಷ ಆಗಿರಬಹುದು. ಇನ್ನು ಕೃಷ್ಣನ ಬಾಲ್ಯದ ಚಿತ್ರವನ್ನು ತೋರಿಸಿದ್ದಾರೆ. ಅಂದ ಮೇಲೆ ಕೃಷ್ಣ ಗೀತೆಯನ್ನು ಯಾವಾಗ ನುಡಿಸಿದರು? ಆ ಸಮಯದಲ್ಲಂತೂ ಗೀತೆಯನ್ನು ನುಡಿಸಲಿಲ್ಲ. ಆ ಸಮಯದ ಬಗ್ಗೆ ಈ ರೀತಿ ಬರೆದಿದ್ದಾರೆ, ಕೃಷ್ಣ ಇಂಥವರನ್ನು ಓಡಿಸಿಕೊಂಡು ಹೋದರು, ಬೆಣ್ಣೆಯನ್ನು ಕದ್ದರು, ಈ ರೀತಿ ಮಾಡಿದರು, ಆ ರೀತಿ ಮಾಡಿದರು ಎಂದು. ಆ ಸಮಯದಲ್ಲಿ ಕೃಷ್ಣ ಜ್ಞಾನವನ್ನು ಹೇಳಿದರೆ ಅದು ಶೋಭಿಸುವುದಿಲ್ಲ. ಯಾವಾಗ ವೃದ್ಧರಾಗುತ್ತಾರೋ ಆಗ ಜ್ಞಾನವನ್ನು ತಿಳಿಸಲು ಸಾಧ್ಯ.
ಸ್ವಲ್ಪ ಸಮಯದ ನಂತರ ಅವರು ಜ್ಞಾನವನ್ನು ತಿಳಿಸಿರಬೇಕು. ಈಗ ಶಿವತಂದೆ ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನ ಜೀವನದ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆಯ ಜೀವನದ ಚರಿತ್ರೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಬಂದು ಏನನ್ನು ಮಾಡುತ್ತೇನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನಾನು ಬಂದು ಏನನ್ನು ಮಾಡಿದ್ದೇನೆ? ನನಗೆ ನೀವು ಪತಿತ ಪಾವನ ಎಂದು ಕರೆಯುತ್ತೀರಾ? ನಾನು ಬರುತ್ತೇನೆ ಅಂದ ಮೇಲೆ ನನ್ನ ಜೊತೆಗೆ ಗೀತೆ ಕೂಡ ಇದೆ. ನಾನು ಸಾಧಾರಣ ವೃದ್ಧ ಅನುಭವಿ ತನುವಿನಲ್ಲಿ ಬರುತ್ತೇನೆ. ಶಿವ ಜಯಂತಿಯನ್ನು ನೀವು ಭಾರತದಲ್ಲೇ ಆಚರಣೆ ಮಾಡುತ್ತೀರಾ? ಕೃಷ್ಣನ ಜಯಂತಿ, ಗೀತಾ ಜಯಂತಿ ಮತ್ತು ಶಿವ ಜಯಂತಿ, ಈ ಮೂರು ಜಯಂತಿ ಮುಖ್ಯ ಆಗಿದೆ. ರಾಮನ ಜಯಂತಿ ನಂತರ ಆಗುತ್ತದೆ. ಆ ಸಮಯದಲ್ಲಿ ಏನೆಲ್ಲ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಯಾವಾಗ ಸ್ವಲ್ಪ ಸಮಯ ಕಳೆಯುತ್ತದೆಯೋ ನಂತರ ರಾಮನ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ಜಯಂತಿ ಮುಂತಾದದ್ದು ಇರುವುದೇ ಇಲ್ಲ. ಸೂರ್ಯವಂಶಿಗಳು ಚಂದ್ರವಂಶಿಗಳಿಗೆ ಆಸ್ತಿಯನ್ನು ನೀಡುತ್ತಾರೆ. ಆ ಸಮಯದಲ್ಲಿ ಯಾರ ಮಹಿಮೆಯೂ ಇರುವುದಿಲ್ಲ. ಕೇವಲ ರಾಜರ ಪಟ್ಟಾಭಿಷೇಕದ ದಿನವನ್ನು ಅಲ್ಲಿ ಆಚರಣೆ ಮಾಡುತ್ತಾರೆ. ಬರ್ತ್ಡೇ ಅನ್ನು ಈ ಸಮಯದಲ್ಲೂ ಕೂಡ ಆಚರಣೆ ಮಾಡುತ್ತಾರೆ. ಜನ್ಮದಿನವನ್ನು ಈ ಕಲಿಯುಗದಲ್ಲೂ ಕೂಡ ಆಚರಣೆ ಮಾಡುತ್ತಾರೆ. ಇದಂತೂ ಸಾಮಾನ್ಯ ಮಾತಾಗಿದೆ. ಕೃಷ್ಣ ಜನ್ಮವನ್ನು ಪಡೆದುಕೊಂಡು ಅವರು ದೊಡ್ಡವರಾದ ನಂತರ ರಾಜ್ಯವನ್ನು ಆಳುತ್ತಾರೆ. ಇದರಲ್ಲಿ ಮಹಿಮೆಯ ಮಾತೇ ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಸುಖದ ರಾಜ್ಯ ಇರುತ್ತದೆ. ಆ ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರು, ಯಾವಾಗ ಸ್ಥಾಪನೆ ಮಾಡಿದರು ಅನ್ನುವ ಮಾತು ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ. ಕಲಿಯುಗದ ಅಂತ್ಯದಲ್ಲಿ ಜಗತ್ತು ಪತಿತ ಜಗತ್ತಾಗಿರುತ್ತದೆ. ಸತ್ಯುಗದ ಆದಿಯಲ್ಲಿ ಪಾವನ ಜಗತ್ತು ಇರುತ್ತದೆ. ನಾನು ತಂದೆ ಆಗಿದ್ದೇನೆ. ಮಕ್ಕಳಾದ ನಿಮಗೆ ನಾನು ಆಸ್ತಿಯನ್ನು ನೀಡುತ್ತೇನೆ. ಕಲ್ಪದ ಮೊದಲೂ ಕೂಡ ನಿಮಗೆ ಆಸ್ತಿಯನ್ನು ನೀಡಿದ್ದೆ. ಆದ್ದರಿಂದ ನೀವು ನನ್ನ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೀರಾ. ತಂದೆಯ ಹೆಸರನ್ನು ಮರೆತಿರುವ ಕಾರಣ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಬಹಳ ದೊಡ್ಡವರು ಅಂದರೆ ಶಿವತಂದೆ ಆಗಿದ್ದಾರೆ. ಶಿವತಂದೆ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ. ಮೊದಲು ಶಿವತಂದೆಯ ಜಯಂತಿ ನಡೆಯುತ್ತದೆ, ನಂತರ ಸಾಕಾರ ಮನುಷ್ಯರ ಜಯಂತಿ ನಡೆಯುತ್ತದೆ. ವಾಸ್ತವದಲ್ಲಿ ಆತ್ಮರಾದ ನಾವು ಮೇಲಿನಿಂದ ಕೆಳಗಡೆ ಬರುತ್ತೇವೆ. ಶಿವತಂದೆ ಹೇಳುತ್ತಾರೆ, ನಾನು ಅವತರಿತ ಆಗುತ್ತೇನೆ. ಕೃಷ್ಣ ಮಾತೆಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಮಾತೆಯಿಂದ ಪಾಲನೆಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು. ಶಿವತಂದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಶಿವತಂದೆ ಈ ಸೃಷ್ಟಿಗೆ ಬರುತ್ತಾರೆ. ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರ ತ್ರಿಮೂರ್ತಿಯ ಬಗ್ಗೆ ತೋರಿಸಲಾಗುತ್ತದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಏಕೆಂದರೆ ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ, ನಾನು ಈ ವೃದ್ಧ ತನುವಿನಲ್ಲಿ ಬರುತ್ತೇನೆ. ಇವರಿಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ಈ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮ ಜನ್ಮದ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಇದು ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ಅನ್ನುವುದನ್ನು ಮೊಟ್ಟ ಮೊದಲು ತಿಳಿಸಬೇಕು. ಶಿವ ಜಯಂತಿ ದೊಡ್ಡದು ಅಥವಾ ಕೃಷ್ಣ ಜಯಂತಿ ದೊಡ್ಡದು? ಒಂದು ವೇಳೆ ಕೃಷ್ಣ ಗೀತೆಯನ್ನು ನುಡಿಸಿದ್ದರೆ ಗೀತಾ ಜಯಂತಿ ಕೃಷ್ಣ ಹುಟ್ಟಿ ಅನೇಕ ವರ್ಷ ಆದ ನಂತರ ನಡೆಯಬೇಕಿತ್ತು. ಯಾವಾಗ ಕೃಷ್ಣ ದೊಡ್ಡವರಾಗುತ್ತಾರೋ ಆಗ ಗೀತಾ ಜಯಂತಿಯನ್ನು ಆಚರಣೆ ಮಾಡಬೇಕಿತ್ತು. ಇದೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ. ಆದರೆ ವಾಸ್ತವದಲ್ಲಿ ಶಿವ ಜಯಂತಿಯ ನಂತರ ತಕ್ಷಣ ಗೀತಾ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಈ ಎಲ್ಲಾ ಪಾಯಿಂಟ್ ಅನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಪಾಯಿಂಟ್ಸ್ ಅಂತೂ ಬಹಳಷ್ಟು ಇದೆ. ಈ ಪಾಯಿಂಟ್ ಅನ್ನು ನೀವು ಬರೆದುಕೊಳ್ಳದೇ ಇದ್ದರೆ ಈ ಪಾಯಿಂಟ್ ನೆನಪಿನಲ್ಲಿ ಇರುವುದಿಲ್ಲ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ಶಿವ ತಂದೆಗೆ ಬಹಳ ಸಮೀಪದಲ್ಲಿ ಇದ್ದೇನೆ. ನಾನು ತಂದೆಯ ಅತಿ ಸಮೀಪದಲ್ಲಿ ಇದ್ದೇನೆ. ನಾನು ಶಿವ ತಂದೆಯ ರಥ ಆಗಿದ್ದೇನೆ. ಆದರೂ ಕೂಡ ಬ್ರಹ್ಮ ತಂದೆ ಹೇಳುತ್ತಾರೆ, ಎಲ್ಲಾ ಪಾಯಿಂಟ್ ಸಮಯದಲ್ಲಿ ನೆನಪಿಗೆ ಬರುವುದು ಕಷ್ಟ ಎಂದು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಎಲ್ಲರಿಗೂ ಇಬ್ಬರು ತಂದೆಯರ ರಹಸ್ಯವನ್ನು ತಿಳಿಸಿ. ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆ ಬರುತ್ತಾರೆ. ಹೇಗೆ ಕ್ರೈಸ್ತ, ಬುದ್ಧ ಮುಂತಾದವರು ಬಂದು ಧರ್ಮ ಸ್ಥಾಪನೆಯನ್ನು ಮಾಡುತ್ತಾರೆ, ಅವರ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತದೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ, ಸೃಷ್ಟಿಯ ರಚಯಿತ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಹೊಸ ಸೃಷ್ಟಿಯನ್ನೇ ರಚನೆ ಮಾಡುತ್ತಾರೆ. ಹಳೆಯ ಜಗತ್ತನ್ನು ತಂದೆ ರಚನೆ ಮಾಡುವುದಿಲ್ಲ.
ಹೊಸ ಸೃಷ್ಟಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ, ಈಗ ಇದು ನರಕ ಆಗಿದೆ. ತಂದೆ ಹೇಳುತ್ತಾರೆ, ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬಂದು ಮಕ್ಕಳಾದ ನಿಮಗೆ ರಾಜಯೋಗದ ಜ್ಞಾನವನ್ನು ನೀಡುತ್ತೇನೆ. ಇದು ಭಾರತದ ಪ್ರಾಚೀನ ಯೋಗ ಆಗಿದೆ. ಈ ಯೋಗವನ್ನು ಯಾರು ಕಲಿಸಿದರು? ಶಿವತಂದೆಯ ಹೆಸರನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ಒಂದನೆಯದಾಗಿ ಹೇಳುತ್ತಾರೆ, ಗೀತೆಯ ಭಗವಂತ ಶ್ರೀಕೃಷ್ಣ ಎಂದು ಮತ್ತು ವಿಷ್ಣು ಮುಂತಾದವರ ಹೆಸರನ್ನು ಹೇಳಿಬಿಡುತ್ತಾರೆ. ಶಿವತಂದೆ ರಾಜಯೋಗವನ್ನು ಕಲಿಸಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿ ಅಂದರೆ ನಿರಾಕಾರ ತಂದೆಯ ಜಯಂತಿ ಎಂದು ತೋರಿಸುತ್ತಾರೆ. ಆ ನಿರಾಕಾರ ತಂದೆ ಹೇಗೆ ಬಂದರು, ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ, ಮುಕ್ತಿದಾತ, ಮಾರ್ಗದರ್ಶಕ ಆಗಿದ್ದಾರೆ. ಎಲ್ಲಾ ಆತ್ಮರಿಗೂ ಮಾರ್ಗದರ್ಶಕ ಅಂತೂ ಬೇಕು ತಾನೆ. ಸರ್ವ ಆತ್ಮರಿಗೂ ಮಾರ್ಗದರ್ಶಕ ಆಗಿ ಪರಮಾತ್ಮ ತಂದೆ ಬೇಕು. ಅವರೂ ಕೂಡ ಆತ್ಮ ಆಗಿದ್ದಾರೆ. ಹೇಗೆ ಮನುಷ್ಯರು ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವ ಮಾರ್ಗದರ್ಶಕರಾಗಿರುತ್ತಾರೆ, ಅದೇ ರೀತಿ ಆತ್ಮಕ್ಕೂ ಕೂಡ ಮಾರ್ಗವನ್ನು ತೋರಿಸಲು ಆತ್ಮದ ಮಾರ್ಗದರ್ಶಕ ಆದಂತಹ ಆತ್ಮವೇ ಬೇಕು. ಅವರು ಸರ್ವಶ್ರೇಷ್ಠ ಆತ್ಮ, ಪರಮಾತ್ಮ ತಂದೆಯಾಗಿದ್ದಾರೆ. ಅವರು ಆತ್ಮರಿಗೆ ಮಾರ್ಗವನ್ನು ತೋರಿಸುತ್ತಾರೆ. ಮನುಷ್ಯರೆಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪತಿತರಾಗುತ್ತಾ ಹೋಗುತ್ತಾರೆ. ಪುನಃ ಅವರನ್ನು ಪಾವನ ಮಾಡಿ ವಾಪಸ್ ಮನೆಗೆ ಯಾರು ಕರೆದುಕೊಂಡು ಹೋಗುತ್ತಾರೆ? ತಂದೆ ಹೇಳುತ್ತಾರೆ, ನಾನು ಬಂದು ಪಾವನ ಆಗುವ ಯುಕ್ತಿಯನ್ನು ತಿಳಿಸುತ್ತೇನೆ, ನೀವು ನನ್ನನ್ನು ನೆನಪು ಮಾಡಿ. ಈ ರೀತಿ ಕೃಷ್ಣ ಹೇಳಲು ಸಾಧ್ಯ ಇಲ್ಲ. ದೇಹದ ಸಂಬಂಧವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣ ಹೇಳಲು ಸಾಧ್ಯ ಇಲ್ಲ. ಏಕೆಂದರೆ ಕೃಷ್ಣ ಕೂಡ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕೃಷ್ಣ ಅನೇಕ ಸಂಬಂಧಿಗಳ ಮಧ್ಯದಲ್ಲಿ ಇರುತ್ತಾರೆ. ಅನೇಕ ಸಂಬಂಧದಲ್ಲಿ ಕೃಷ್ಣ ಬರುತ್ತಾರೆ. ಕೃಷ್ಣನಿಗೆ ಅನೇಕ ಸಂಬಂಧಿಗಳು ಇರುತ್ತಾರೆ. ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಆದ್ದರಿಂದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಎಂದು ಶಿವತಂದೆ ಹೇಳುತ್ತಾರೆ. ಈಗ ಆತ್ಮಿಕ ಯಾತ್ರೆಯನ್ನು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾರೆ. ಕೃಷ್ಣ ಆತ್ಮಿಕ ತಂದೆಯಾಗಲು ಸಾಧ್ಯ ಇಲ್ಲ. ಎಲ್ಲರಿಗೂ ಆತ್ಮಿಕ ತಂದೆ ನಾನಾಗಿದ್ದೇನೆ, ನಾನೇ ನಿಮಗೆ ಮಾರ್ಗದರ್ಶಕ ಆಗಲು ಸಾಧ್ಯ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಮುಕ್ತಿದಾತ, ಮಾರ್ಗದರ್ಶಕ, ಆಶೀರ್ವಾದದ ದಾತ, ಶಾಂತಿಯ ಸಾಗರ, ಪರಮ ಪವಿತ್ರ ಆಗಿದ್ದಾರೆ. ಈ ಎಲ್ಲಾ ಮಹಿಮೆಯನ್ನು ತಂದೆಗೆ ಮಾಡಲಾಗುತ್ತದೆ. ಶಾಂತಿಯ ಸಾಗರ, ಪರಮ ಪವಿತ್ರ, ಆಶೀರ್ವಾದದ ದಾತ, ಮುಕ್ತಿದಾತ, ಮಾರ್ಗದರ್ಶಕ ಎಂದು ನೀವು ನನಗೆ ಹೇಳುತ್ತೀರಾ. ಈಗ ನಾನು ಆತ್ಮರಾದ ನಿಮಗೆ ಜ್ಞಾನವನ್ನು ನೀಡುತ್ತೇನೆ. ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ಶರೀರದ ಮೂಲಕ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ. ನೀವು ಕೂಡ ಶರೀರದ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ. ಅವರು ಪರಮಾತ್ಮ ತಂದೆಯಾಗಿದ್ದಾರೆ. ಅವರ ರೂಪದ ಬಗ್ಗೆ ತಿಳಿಸಲಾಗಿದೆ. ಹೇಗೆ ಆತ್ಮ ಬಿಂದು ಆಗಿದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಇದು ಪ್ರಕೃತಿಯ ಲೀಲೆ ಆಗಿದೆ. ವಾಸ್ತವದಲ್ಲಿ ಬಹಳ ದೊಡ್ಡ ಲೀಲೆ ಇದೇ ಆಗಿದೆ. ಇಷ್ಟು ಸಣ್ಣದಾದ ನಕ್ಷತ್ರ ರೂಪದಲ್ಲಿರುವ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲೂ ಕೂಡ ನಾನು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಎಂದು. ಆತ್ಮರಾದ ನಿಮ್ಮಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಇದರ ವರ್ಣನೆಯನ್ನು ಹೇಗೆ ಮಾಡಲು ಸಾಧ್ಯ? ಆತ್ಮ ಬಹಳ ಸಣ್ಣದಾಗಿದೆ. ಆತ್ಮ ಒಂದು ಸಣ್ಣ ನಕ್ಷತ್ರ ರೂಪದಲ್ಲಿ ಇದೆ. ಈ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ. ಆತ್ಮ ನಕ್ಷತ್ರದ ಸಮಾನ ಇದೆ. ಆತ್ಮ 84 ಜನ್ಮದ ಪಾತ್ರವನ್ನು ಸರಿಯಾಗಿ ಅಭಿನಯ ಮಾಡುತ್ತದೆ. ಆತ್ಮ 84 ಜನ್ಮವನ್ನು ಭೋಗಿಸುತ್ತದೆ. ಆತ್ಮ ಸುಖವನ್ನು ಕೂಡ ಕರೆಕ್ಟಾಗಿ ಭೋಗಿಸುತ್ತದೆ. ಇದು ಕೂಡ ಪ್ರಕೃತಿಯ ಲೀಲೆ ಆಗಿದೆ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಆದರೆ ಅವರು ಪರಮ ಆತ್ಮ ಆಗಿದ್ದಾರೆ. ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಆ ಜ್ಞಾನವನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇದಂತೂ ಹೊಸ ಮಾತಾಗಿದೆ. ಹೊಸ ಮನುಷ್ಯರು ಈ ಜ್ಞಾನವನ್ನು ಕೇಳಿ ಹೇಳುತ್ತಾರೆ, ಈ ಜ್ಞಾನ ಯಾವ ಶಾಸ್ತ್ರದಲ್ಲೂ ಇಲ್ಲ ಎಂದು. ಯಾರು ಕಲ್ಪದ ಮೊದಲು ಈ ಜ್ಞಾನವನ್ನು ಕೇಳಿದ್ದರು, ಯಾರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದರು, ಈಗ ಆ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ. ಸಮಯ ಅಂತೂ ಬೇಕಾಗುತ್ತದೆ. ಅನೇಕ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಅನೇಕ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುವುದಂತೂ ಸಹಜ ಆಗಿದೆ. ರಾಜ ಆಗುವ ಮಾತಿನಲ್ಲಿ ಪರಿಶ್ರಮ ಇದೆ. ಮನುಷ್ಯರು ಬಹಳಷ್ಟು ಧನವನ್ನು ದಾನ ಮಾಡುತ್ತಾರೆ. ಯಾರು ಬಹಳಷ್ಟು ಧನವನ್ನು ದಾನ ಮಾಡುತ್ತಾರೋ ಅವರು ರಾಜರ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ.
ಶ್ರೀಮಂತರು ಬಹಳಷ್ಟು ಧನವನ್ನು ದಾನ ಮಾಡಿ ರಾಜರ ಮನೆಯಲ್ಲಿ ಹುಟ್ಟುತ್ತಾರೆ. ಬಡವರೂ ಕೂಡ ತಮ್ಮ ಸಾಹಸಕ್ಕನುಸಾರವಾಗಿ ಸ್ವಲ್ಪ ದಾನವನ್ನು ಮಾಡುತ್ತಾರೆ, ಅವರೂ ಕೂಡ ರಾಜರಾಗುತ್ತಾರೆ. ಯಾರು ಸಂಪೂರ್ಣ ಭಕ್ತರಾಗಿದ್ದಾರೋ ಅವರೇ ದಾನ ಪುಣ್ಯವನ್ನು ಮಾಡುತ್ತಾರೆ. ಶ್ರೀಮಂತರು ಬಹಳಷ್ಟು ಪಾಪಕರ್ಮವನ್ನು ಮಾಡುತ್ತಾರೆ. ಬಡವರಿಗೆ ದಾನ ಪುಣ್ಯದಲ್ಲಿ ಬಹಳಷ್ಟು ಶ್ರದ್ಧೆ ಇರುತ್ತದೆ. ಅವರು ಬಹಳ ಪ್ರೀತಿಯಿಂದ ಸ್ವಲ್ಪ ದಾನವನ್ನು ನೀಡಿದರೂ ಕೂಡ ಬಡವರಿಗೆ ಪ್ರಾಪ್ತಿ ಬಹಳಷ್ಟು ಸಿಗುತ್ತದೆ. ಬಡವರೇ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ದರ್ಶನವನ್ನು ನೀಡಿ, ಇಲ್ಲದಿದ್ದರೆ ನಾನು ನನ್ನ ತಲೆಯನ್ನೇ ಕಟ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಶ್ರೀಮಂತರು ಈ ರೀತಿ ಪರಮಾತ್ಮ ತಂದೆಗೆ ಹೇಳುವುದಿಲ್ಲ. ದರ್ಶನವನ್ನು ನೀಡದೇ ಇದ್ದರೆ ನಾನು ನನ್ನ ತಲೆಯನ್ನೇ ನಿಮಗೆ ಅರ್ಪಣೆ ಮಾಡುತ್ತೇನೆ ಎಂದು ಬಡವರು ಹೇಳುತ್ತಾರೆ. ಶ್ರೀಮಂತರು ಹೇಳುವುದಿಲ್ಲ. ಬಡವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಬಡವರೇ ದಾನ ಪುಣ್ಯವನ್ನು ಮಾಡುತ್ತಾರೆ, ಅವರೇ ರಾಜರಾಗುತ್ತಾರೆ. ಯಾರ ಬಳಿ ಹಣ ಇದೆಯೋ ಅವರಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ. ಇಲ್ಲೂ ಕೂಡ ಬಡವರೇ 21 ಜನ್ಮದ ಸುಖವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲೂ ಬಡವರಿಗೆ 21 ಜನ್ಮದ ಸುಖ ಸಿಗುತ್ತದೆ. ಇಲ್ಲಿ ಬಡವರೇ ಜಾಸ್ತಿ ಜನ ಇದ್ದಾರೆ. ಶ್ರೀಮಂತರು ಅಂತ್ಯದಲ್ಲಿ ಬರುತ್ತಾರೆ. ಯಾವ ಭಾರತ ಇಷ್ಟೊಂದು ಶ್ರೇಷ್ಠ ದೇಶ ಆಗಿತ್ತು, ಆ ದೇಶ ಈಗ ಇಷ್ಟೊಂದು ಬಡ ದೇಶ ಹೇಗೆ ಆಯಿತು ಅನ್ನುವುದು ನಿಮಗೆ ಗೊತ್ತಿದೆ. ಭೂಕಂಪ ಆದಾಗ ಎಷ್ಟೋ ಮಹಲ್ಗಳು ಭೂಕಂಪದಲ್ಲಿ ನಾಶ ಆಗುತ್ತದೆ, ಆಗ ಬಡವರಾಗಿ ಬಿಡುತ್ತಾರೆ. ರಾವಣ ರಾಜ್ಯ ಬಂದಾಗ ಹಾಹಾಕಾರ ನಡೆಯುತ್ತದೆ. ರಾವಣ ರಾಜ್ಯದಲ್ಲಿ ಯಾವ ಒಳ್ಳೆಯ ವಸ್ತುವೂ ಇರುವುದಿಲ್ಲ. ಪ್ರತಿಯೊಂದು ವಸ್ತುವಿನ ಆಯಸ್ಸಂತೂ ಇರುತ್ತದೆ ತಾನೆ? ಪ್ರತಿಯೊಂದು ವಸ್ತುವಿಗೂ ಆಯಸ್ಸಂತೂ ಇರುತ್ತದೆ ತಾನೆ? ಸತ್ಯಯುಗದಲ್ಲಿ ಮನುಷ್ಯರ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿರುತ್ತದೆ. ಅದೇ ರೀತಿ ಅಲ್ಲಿರುವ ಮನೆಗಳ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿರುತ್ತದೆ. ಚಿನ್ನದಿಂದ ಮಾರ್ಬಲ್ನಿಂದ ದೊಡ್ಡ ದೊಡ್ಡ ಮನೆಯನ್ನು ಸತ್ಯಯುಗದಲ್ಲಿ ನಿರ್ಮಾಣ ಮಾಡುತ್ತಾರೆ. ಚಿನ್ನ ಅಂತೂ ಬಹಳಷ್ಟು ಗಟ್ಟಿ ಇರುತ್ತದೆ. ಚಿನ್ನ ಬಹಳಷ್ಟು ಶಕ್ತಿಶಾಲಿ ಆಗಿರುತ್ತದೆ. ಚಿನ್ನದಿಂದ ನಿರ್ಮಾಣ ಆಗಿರುವ ಮಹಲ್ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತದೆ, ಶಕ್ತಿಶಾಲಿ ಆಗಿರುತ್ತದೆ. ನಾಟಕದಲ್ಲೂ ಕೂಡ ತೋರಿಸುತ್ತಾರೆ. ಯುದ್ಧ ನಡೆಯುತ್ತದೆ, ಎಲ್ಲಾ ಮನೆಗಳು ಯುದ್ಧದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಮನೆಗಳು ಬಿದ್ದು ಬಿಡುತ್ತದೆ, ಪುನಃ ಮನೆಗಳನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ಅದೇ ರೀತಿ ನಿರ್ಮಾಣ ಮಾಡುತ್ತಾರೆ ತಾನೆ? ಸ್ವರ್ಗದಲ್ಲೂ ಕೂಡ ಮಹಲನ್ನು ನಿರ್ಮಾಣ ಮಾಡಲಾಗುತ್ತದೆ. ಅಲ್ಲಿ ಯಾವ ಮೇಸ್ತ್ರಿಗಳು ಹೇಗೆ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಅನ್ನುವುದನ್ನು ತೋರಿಸುವುದಿಲ್ಲ. ನಿಮಗೆ ಇದು ಗೊತ್ತಿದೆ. ಸ್ವರ್ಗದಲ್ಲೂ ಕೂಡ ಮಹಲ್ಗಳು ಇರುತ್ತದೆ. ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಎಂದು ನಿಮ್ಮ ಬುದ್ಧಿ ಹೇಳುತ್ತದೆ. ಸ್ವರ್ಗದಲ್ಲಿ ಮನೆ ಹೇಗಿರುತ್ತದೆ ಅನ್ನುವ ಮಾತಿಗೂ ಈಗ ಮಕ್ಕಳಾದ ನಿಮಗೂ ಸಂಬಂಧ ಇಲ್ಲ. ಸ್ವರ್ಗದ ಬಗ್ಗೆ ನೀವೀಗ ವಿಚಾರವನ್ನು ಮಾಡಬಾರದು. ಈಗ ಮಕ್ಕಳಾದ ನೀವು ಶಿಕ್ಷಣವನ್ನು ಓದಬೇಕು, ಸ್ವರ್ಗಕ್ಕೆ ಮಾಲೀಕರಾಗಬೇಕು. ಸ್ವರ್ಗ ಮತ್ತು ನರಕದಲ್ಲಿ ನೀವು ಅನೇಕ ಬಾರಿ ಪಾತ್ರವನ್ನು ಅಭಿನಯ ಮಾಡಿ ಸ್ವರ್ಗ ಮತ್ತು ನರಕವನ್ನು ಪಾಸ್ ಮಾಡಿದ್ದೀರಾ? ಸ್ವರ್ಗ ಮತ್ತು ನರಕ ಎರಡೂ ಕೂಡ ಪಾಸ್ ಆಗಿದೆ. ಈಗ ಇದು ಸಂಗಮ ಯುಗ ಆಗಿದೆ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಈ ಸಮಯದಲ್ಲಿ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಇದೆ. ಲಕ್ಷ್ಮೀ ನಾರಾಯಣರ ರಾಜ್ಯ ಹೇಗಿರುತ್ತದೆ, ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯವನ್ನು ಯಾರು ನೀಡಿದರು ಅನ್ನುವುದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಲಕ್ಷ್ಮೀ ನಾರಾಯಣರು ಈ ಆಸ್ತಿಯನ್ನು ಯಾರಿಂದ ಪಡೆದುಕೊಂಡರು? ಇವರೂ ಕೂಡ ಶಿಕ್ಷಣವನ್ನು ಕಲಿತು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ. ಪುನಃ ನಾವು ಕೂಡ ಸ್ವರ್ಗಕ್ಕೆ ಹೋಗಿ ಮಾಲೀಕರಾಗುತ್ತೇವೆ. ಈಗ ಶಿಕ್ಷಣವನ್ನು ಕಲಿತು ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಅಲ್ಲಿ ಹೋಗಿ ಮಹಲನ್ನು ನಿರ್ಮಾಣ ಮಾಡುತ್ತೇವೆ. ಸರ್ಜನ್ ದೊಡ್ಡ ದೊಡ್ಡ ಆಸ್ಪತ್ರೆಯನ್ನು ನಿರ್ಮಾಣ ಮಾಡುತ್ತಾರೆ. ಸರ್ಜನ್ಗಳು ದೊಡ್ಡ ದೊಡ್ಡ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆ ದಿನ ಪ್ರತಿದಿನ ಕಳೆದಂತೆ ಒಳ್ಳೊಳ್ಳೆ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ನಿಮ್ಮ ಕರ್ತವ್ಯವೇ ಆಗಿದೆ ಮನುಷ್ಯರನ್ನು ಜಾಗೃತ ಮಾಡುವುದು, ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವುದು. ಹೇಗೆ ಪರಮಾತ್ಮ ತಂದೆ ಪ್ರೀತಿಯಿಂದ ಕುಳಿತು ಜ್ಞಾನವನ್ನು ಹೇಳುತ್ತಾರೆ, ಅದೇ ರೀತಿ ಪ್ರೀತಿಯಿಂದ ಜ್ಞಾನವನ್ನು ಹೇಳಬೇಕು. ದೇಹಾಭಿಮಾನಕ್ಕೆ ವಶ ಆಗುವ ಅವಶ್ಯಕತೆ ಇಲ್ಲ. ತಂದೆ ಎಂದೂ ಕೂಡ ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ. ತಂದೆಗೆ ಎಂದೂ ದೇಹಾಭಿಮಾನ ಬರುವುದೇ ಇಲ್ಲ. ನೀವು ಕೂಡ ಪರಿಶ್ರಮವನ್ನು ಪಟ್ಟು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಸಂಪೂರ್ಣ ಪರಿಶ್ರಮ ಇದೆ. ಯಾರು ಆತ್ಮ ಅಭಿಮಾನಿಯಾಗಿ ಕುಳಿತು ತಂದೆಯ ಪರಿಚಯವನ್ನು ನೀಡುತ್ತಾರೋ ಅವರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ. ಮೊದಲು ದೇಹಾಭಿಮಾನಕ್ಕೆ ವಶ ಆದಾಗ ನಂತರ ಉಳಿದ ವಿಕಾರಗಳು ಬರುತ್ತದೆ. ಜಗಳ ಮಾಡುವುದು, ಹೊಡೆದಾಡುವುದು, ತಮ್ಮದೇ ಆದ ಅಹಂಕಾರವನ್ನು ತೋರಿಸುವುದು, ಇದೆಲ್ಲವೂ ಕೂಡ ದೇಹಾಭಿಮಾನ ಆಗಿದೆ. ಬಹಳಷ್ಟು ಅಹಂಕಾರದಿಂದ ವರ್ತನೆಯನ್ನು ಮಾಡುವುದು, ನಾನೇ ಶ್ರೇಷ್ಠ ಎಂದು ತೋರಿಸಿಕೊಳ್ಳುವುದು, ಇದೆಲ್ಲವೂ ದೇಹಾಭಿಮಾನ ಆಗಿದೆ. ಬಲೆ ಇದು ನಮ್ಮ ರಾಜ್ಯೋಗ ಆಗಿದೆ. ಆದರೆ
ನಾವಿಲ್ಲಿ ಬಹಳಷ್ಟು ಸಾಧಾರಣ ರೂಪದಲ್ಲಿ ಇರಬೇಕು. ಯಾವ ವಸ್ತುವಿನ ಅಹಂಕಾರ ಕೂಡ ಇರಬಾರದು. ಕೆಲವರಿಗೆ ಸ್ವಲ್ಪ ವಸ್ತು ಸಿಕ್ಕರೂ ಕೂಡ ಅವರು ಅಹಂಕಾರಕ್ಕೆ ವಶ ಆಗಿ ಬಿಡುತ್ತಾರೆ. ಸ್ವಲ್ಪ ವಸ್ತು ಸಿಕ್ಕರೂ ಕೂಡ ಮಕ್ಕಳಿಗೆ ಅಹಂಕಾರ ಬಂದು ಬಿಡುತ್ತದೆ. ಒಳ್ಳೆಯ ಗಡಿಯಾರವನ್ನು ನೋಡಿದಾಗ, ಬಹಳಷ್ಟು ಸುಂದರವಾಗಿರುವ ಫ್ಯಾಷನಬಲ್ ಆಗಿರುವ ಗಡಿಯಾರವನ್ನು ನೋಡಿದಾಗ, ಆ ಗಡಿಯಾರವನ್ನು ನಾನು ಧರಿಸಿಕೊಳ್ಳಬೇಕು ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ. ಈ ಗಡಿಯಾರ ನನಗೆ ಬೇಕು ಎಂದು ವಿಚಾರ ನಡೆಯುತ್ತದೆ. ಇದಕ್ಕೂ ಕೂಡ ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ. ನಿಮ್ಮ ಬಳಿ ಬಹಳ ಒಳ್ಳೆಯ ವಸ್ತು ಇದ್ದರೆ, ಬಹಳ ಬೆಲೆ ಬಾಳುವ ವಸ್ತು ಇದ್ದರೆ ಅದನ್ನು ನೀವು ರಕ್ಷಣೆ ಮಾಡಬೇಕಾಗುತ್ತದೆ. ಆ ವಸ್ತು ಕಳೆದು ಹೋದರೆ ಅದರ ಬಗ್ಗೆ ವಿಚಾರ ನಡೆಯುತ್ತದೆ. ಅಂತಿಮ ಸಮಯದಲ್ಲಿ ಯಾವುದಾದರೂ ವಸ್ತುವಿನ ನೆನಪು ಬಂತು ಅಂದರೆ ಪದವಿ ಭ್ರಷ್ಟ ಆಗುತ್ತದೆ. ಇದೆಲ್ಲ ದೇಹಾಭಿಮಾನದ ಅಭ್ಯಾಸ ಆಗಿದೆ. ಆಗ ಮಕ್ಕಳು ಸೇವೆಯನ್ನು ಮಾಡುವ ಬದಲು ಡಿಸ್ಸರ್ವಿಸ್ ಅನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ರಾವಣ ನಿಮ್ಮನ್ನು ದೇಹಾಭಿಮಾನಿಯನ್ನಾಗಿ ಮಾಡಿದ್ದಾರೆ. ನೀವು ನೋಡುತ್ತೀರಾ, ಬ್ರಹ್ಮಾ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಇದ್ದಾರೆ, ಸಾಧಾರಣ ಆಗಿ ವ್ಯವಹಾರವನ್ನು ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರ ಸೇವೆಯನ್ನು ನೋಡಲಾಗುತ್ತದೆ. ಮಹಾರಥಿ ಮಕ್ಕಳು ಸ್ವಯಂನ ಶೋ ಮಾಡಿಕೊಳ್ಳಬೇಕು. ಮಹಾರಥಿಗಳಿಗೂ ಕೂಡ ತಂದೆ ಬರೆದಿದ್ದಾರೆ ಇಂತಿಂತಹ ಸ್ಥಾನಕ್ಕೆ ಹೋಗಿ ಭಾಷಣವನ್ನು ಮಾಡಿ ಎಂದು. ಮಹಾರಥಿಗಳಿಗೆ ತಂದೆ ಪತ್ರವನ್ನು ಬರೆಯುತ್ತಾರೆ ಇಂತಿಂತಹ ಸ್ಥಾನಕ್ಕೆ ಹೋಗಿ ಭಾಷಣವನ್ನು ಮಾಡಿ ಎಂದು. ಪ್ರತಿಯೊಬ್ಬರನ್ನು ಕರೆಸುತ್ತಾರೆ ತಾನೆ, ಒಬ್ಬರು ಇನ್ನೊಬ್ಬರನ್ನು ಭಾಷಣ ಮಾಡಲು ಕರೆಸುತ್ತಾರೆ ತಾನೆ. ಆದರೆ ಮಕ್ಕಳಲ್ಲಿ ದೇಹಾಭಿಮಾನ ಬಹಳಷ್ಟು ಇದೆ. ಬಲೆ ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತಾರೆ, ಆದರೆ ಪರಸ್ಪರರಲ್ಲಿ ಆ ಆತ್ಮಿಕ ಸ್ನೇಹ ಇಲ್ಲ. ದೇಹಾಭಿಮಾನ ಮಕ್ಕಳನ್ನು ಉಪ್ಪು ನೀರನ್ನಾಗಿ ಮಾಡಿಬಿಡುತ್ತದೆ. ಕೆಲವು ಮಾತಿಗೆ ತಕ್ಷಣ ಮಕ್ಕಳು ಮುನಿಸಿಕೊಳ್ಳುತ್ತಾರೆ. ಯಾವುದಾದರೂ ಒಂದು ಮಾತು ಸಮ್ಮುಖಕ್ಕೆ ಬಂದರೆ ಮಕ್ಕಳು ತಕ್ಷಣ ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ. ಇಂತಹ ಗುಣ ಈಗ ನಿಮ್ಮಲ್ಲಿ ಇರಬಾರದು. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಏನನ್ನಾದರೂ ಕೇಳಬೇಕು ಅಂದರೆ ನೀವು ಬಾಬಾರವರ ಬಳಿ ಬಂದು ಕೇಳಬಹುದು. ಕೆಲವರು ಹೇಳುತ್ತಾರೆ, ಬಾಬಾ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಂದು. ತಂದೆ ಹೇಳುತ್ತಾರೆ, ನನಗೆ ಅನೇಕ ಮಕ್ಕಳಿದ್ದಾರೆ, ಲೆಕ್ಕ ಇಲ್ಲದಷ್ಟು ಮಕ್ಕಳಿದ್ದಾರೆ. ಆದರೆ ಕೆಲವರು ಕುಪುತ್ರರಾಗಿದ್ದಾರೆ, ಕೆಲವರು ಸುಪುತ್ರರು, ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆಜ್ಞಾಕಾರಿಗಳು ಪ್ರಾಮಾಣಿಕರೂ ಆಗಿರಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ದೇಹಾಭಿಮಾನಕ್ಕೆ ವಶ ಆಗಿ ಯಾವುದೇ ಪ್ರಕಾರದ ಫ್ಯಾಷನ್ ಅನ್ನು ಮಾಡಿಕೊಳ್ಳಬಾರದು. ದೇಹಾಭಿಮಾನಕ್ಕೆ ವಶ ಆಗಿ ಯಾವುದೇ ಪ್ರಕಾರದ ಶೃಂಗಾರವನ್ನು ಮಾಡಿಕೊಳ್ಳಬಾರದು. ಯಾವ ವಸ್ತುವನ್ನು ಸಂಗ್ರಹ ಮಾಡುವ ಆಸಕ್ತಿ ಜಾಸ್ತಿ ಇರಬಾರದು. ಯಾವ ವಸ್ತುವಿನ ಬಗ್ಗೆಯೂ ಜಾಸ್ತಿ ಆಸಕ್ತಿ ಇರಬಾರದು. ಬಹಳಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು, ಬಹಳ ಸಾಧಾರಣರಾಗಿರಬೇಕು. ಸೆಕೆಂಡ್ ಪಾಯಿಂಟ್, ಪರಸ್ಪರ ಬಹಳಷ್ಟು ಆತ್ಮಿಕ ಸ್ನೇಹದಿಂದ ಎಲ್ಲರ ಜೊತೆಗೂ ವ್ಯವಹಾರವನ್ನು ಮಾಡಬೇಕು. ಆತ್ಮಿಕ ಸ್ನೇಹದಿಂದ ಎಲ್ಲರ ಜೊತೆಗೂ ವ್ಯವಹಾರವನ್ನು ಮಾಡಬೇಕು. ಎಂದೂ ಕೂಡ ಉಪ್ಪು ನೀರು ಆಗಬಾರದು. ಪರಸ್ಪರ ಉಪ್ಪು ನೀರಿನ ಸಮಾನ ಆಗಬಾರದು. ಪರಮಾತ್ಮ ತಂದೆಗೆ ಸುಪುತ್ರ ಮಕ್ಕಳಾಗಬೇಕು. ಎಂದೂ ಅಹಂಕಾರಕ್ಕೆ ವಶ ಆಗಬಾರದು. ವರದಾನ, ಸಮರ್ಪಣತೆಯ ಮೂಲಕ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಯಿಂದ ಸಂಪನ್ನರಾಗಿ ಜ್ಞಾನದ ಶ್ರೇಷ್ಠ ಸಮಯದ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದು ಅಥವಾ ಸ್ಥೂಲ ಖಜಾನೆಯನ್ನು ಒಂದರಿಂದ ಲಕ್ಷಪಟ್ಟು ಜಾಸ್ತಿ ಮಾಡಿಕೊಳ್ಳುವುದು ಅಂದರೆ ಜಮಾ ಮಾಡಿಕೊಳ್ಳುವುದು. ಈ ಎಲ್ಲಾ ಖಜಾನೆಯಿಂದ ಸಂಪನ್ನ ಆಗಲು ಆಧಾರ ಸ್ವಚ್ಛ ಬುದ್ಧಿ ಮತ್ತು ಸತ್ಯ ಮನಸ್ಸು. ಆದರೆ ಯಾವಾಗ ಬುದ್ಧಿ ಸ್ವಚ್ಛ ಆಗುತ್ತದೆ ಅಂದರೆ, ಯಾವಾಗ ಬುದ್ಧಿಯ ಮೂಲಕ ನೀವು ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯ ಮುಂದೆ ಬುದ್ಧಿಯನ್ನು ಸಮರ್ಪಣೆ ಮಾಡುತ್ತೀರೋ ಆಗ ನಿಮ್ಮ ಬುದ್ಧಿ ಸ್ವಚ್ಛ ಆಗುತ್ತದೆ. ಶೂದ್ರ ಬುದ್ಧಿಯನ್ನು ತಂದೆಗೆ ಸಮರ್ಪಣೆ ಮಾಡುವುದು, ಶೂದ್ರ ಬುದ್ಧಿಯನ್ನು ತಂದೆಗೆ ಕೊಡುವುದು ಅಂದರೆ ದಿವ್ಯ ಬುದ್ಧಿಯನ್ನು ತಂದೆಯಿಂದ ಪಡೆದುಕೊಳ್ಳುವುದೇ ಆಗಿದೆ. ಶ್ಲೋಗನ್, ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ವಿಧಿಯ ಮೂಲಕ ಸದಾ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಇರಿ. ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ವಿಧಿಯ ಮೂಲಕ ಪುರುಷಾರ್ಥದ ಮಾರ್ಗದಲ್ಲಿ ವೃದ್ಧಿಯನ್ನು ಮಾಡಿಕೊಳ್ಳುತ್ತಾ ಮುಂದುವರಿಯುತ್ತಾ ಇರಿ. ಒಳ್ಳೆಯದು. ಓಂ ಶಾಂತಿ.